ಹಲೋ ವೀಕ್ಷಕರಿಗೆ ನಮಸ್ಕಾರ. ಲತಾ ಚಿಪ್ಪಳುನ್ಕರ್ ಕಿಚನ್ಗೆ ಸ್ವಾಗತ. ಇವತ್ತು ನಾನು ಇದು ಬ್ರೋಕನ್ ವೀಟಲ್ಲಿ ಲಾಪ್ಸಿ ಸ್ವೀಟ್ ಮಾಡ್ತಾಯಿದ್ದೀನಿ. ಇದು ಬ್ರೋಕನ್ ವೀಟ್ ಎಲ್ಲ ಕಡೆ ಸಿಗುತ್ತೆ ಈಗ, ಅಂದರೆ ಗೋಧಿದು ತುಂಡು. ಅದು ಒಂದು ಕಪ್ಪು ತಗೊಂಡ್ರೆ 4 ಕಪ್ಪು ನೀರು ಹಾಕಿ ಕುಕ್ಕರಲ್ಲಿ ಬೇಯಿಸಿಟ್ಟಿದ್ದೀನಿ. ಈ ಥರ ಬೇಯಿಸಿಟ್ಟಿದ್ದೀನಿ, ಚೆನ್ನಾಗಿ ಬೆಂದಿದೆ. ವಿಸಿಲ್ ಮಾಡಿಸ್ಬೇಕು, ಆವಾಗ ಚೆನ್ನಾಗಿ ಬೇಯುತ್ತೆ. ಈಗ ನಾನು ಇಲ್ಲಿ ತುಪ್ಪ ಬಿಸಿ ಮಾಡಿದ್ದೀನಿ, 2 ಟೇಬಲ್ ಚಮಚ. ಅದಕ್ಕೆ ಗೋಡಂಬಿ, ಬಾದಾಮಿ, ದ್ರಾಕ್ಷಿ ಎಲ್ಲ ಹಾಕ್ತಾಯಿದ್ದೀನಿ. ಇದು ಸ್ವಲ್ಪ ಫ್ರೈ ಆದಮೇಲೆ ಸ್ವಲ್ಪ ಬ್ರೌನ್ ಆಗಲಿ. ಇದು ಗುಜರಾತ್ ಕಡೆ ತುಂಬ ಮಾಡ್ತಾರೆ, ಲಾಪ್ಸಿ ಅಂತಾರೆ ಅವರು ಈ ಸ್ವೀಟಿಗೆ. ಈಗ ದ್ರಾಕ್ಷಿ ಎಲ್ಲ ಚೆನ್ನಾಗಿ ಬಂದಿದೆ. ಈಗ ನಾನು ಇದಕ್ಕೆ ಈ ಬೇಯಿಸಿದ್ದನ್ನು ಹಾಕ್ತೀನಿ. ಇದರಲ್ಲೇ 1 ಕಪ್ ಬೆಲ್ಲ, ಇದು ಬೆಲ್ಲ ಕರಗಿ ಸ್ವಲ್ಪ ಬೇಯಬೇಕು, ಮಿಕ್ಸ್ ಆಗಬೇಕು. ಸ್ವೀಟಿಗೆ ಒಂಚೂರು ಇದು ಉಪ್ಪು ಹಾಕ್ತೀವಿ, ಹಾಗೆ 2 ಚಿಟಿಕೆ ಉಪ್ಪು. ಆಮೇಲೆ ಇದು ಏಲಕ್ಕಿ ಪೌಡರು, ಇದು ಬೆಂದು ಸ್ವಲ್ಪ ಗಟ್ಟಿ ಆಗಬೇಕು. ಸಕ್ಕರೆ ಬೇಕಾದರೂ ಹಾಕ್ಬೋದು, ನಾನಿಲ್ಲಿ ಬೆಲ್ಲ ಹಾಕಿದ್ದೀನಿ, ಬೆಲ್ಲ ಒಳ್ಳೆಯದು ಅಂತ ಬೆಲ್ಲ ಹಾಕಿದ್ದೀನಿ. ಐರನ್ ಕಂಟೆಂಟ್ ಎಲ್ಲ ಇರುತ್ತೆ ಬೆಲ್ಲದಲ್ಲಿ. ಆದಷ್ಟು ಸಕ್ಕರೆ ತಿನ್ನಬಾರ್ದು,
ಮತ್ತು ಇದು ಡಯಾಬಿಟಿಸ್ ಇದ್ದವರು ಈ ಗೋಧಿ ಅನ್ನಕ್ಕೆ ಬದಲಾಗಿ ಗೋಧಿ ಬೇಯಿಸಿ ತಿಂತಾರೆ, ಅದಕ್ಕೆ ಸಾಂಬಾರಿಗೆ ಹಾಕಿ ಮೊಸರು ಅನ್ನ ಸಾಂಬಾರು ಆ ಥರ ಹಾಕಿ ತಿಂತಾರೆ. ಬ್ರೋಕನ್ ವೇಟು ಅನ್ನ ತಿನ್ನಲ್ಲ, ಅನ್ನಕ್ಕೆ ಬದಲಾಗಿ ಗೋಧಿ ಬೇಯಿಸಿ ತಿಂತಾರೆ ಸಾಂಬಾರ್ ಜೊತೆ. ಇದು ಸ್ವಲ್ಪ ಗಟ್ಟಿಯಾಗಬೇಕು. ಇದು ಅಷ್ಟಪದಿ, ಇದು ಒಂದು ಹಾಡು. ನಾಥ ಹರೇ ಜಗನ್ನಾಥ ಹರೇ, ನಾಥ ಹರೇ ಜಗನ್ನಾಥ ಹರೇ, ಏ ಸೀಗತಿ ರಾಧ ವಾಸಗೃಹೇ, ಪಶ್ಯತಿ ದಿಶಿ ದಿಶಿ ರಹತಿ ಭವಂತಂ, ಪಶ್ಯತಿ ದಿಶಿ ದಿಶಿ ರಹತಿ ಭವಂತಂ, ಪಶ್ಯತಿ ದಿಶಿ ದಿಶಿ ರಹತಿ ಭವಂತಂ, ವದಧರ ಮಧುರ ಮಧೂನಿ ಪಿಬಂತಂ, ವದಧರ ಮಧುರ ಮಧೂನಿ ಪಿಬಂತಂ. ನಾಥ ಹರೇ ಜಗನ್ನಾಥ ಹರೇ, ಸೀಗತಿ ರಾಧ ವಾಸಗೃಹೇ. ಮೋರವಲೋಹಿತ ಮಂಡನ ಲೀಲಾ, ಮೋರವ ಲೋಹಿತ ಮಂಡನ ಲೀಲಾ, ಮಧುರಿ ಪುರ ಮಿತಿ ಭಾವನ ಶೀಲಾ, ಮೋರವ ಲೋಹಿತ ಮಂಡನ ಲೀಲಾ, ಮಧುರಿ ಪುರ ಮಿತಿ ಭಾವನ ಶೀಲಾ. ನಾಥ ಹರೇ ಜಗನ್ನಾಥ ಹರೇ, ಸೀಗತಿ ರಾಧ ವಾಸಗೃಹೇ. ಶ್ರೀ ಜಯ ದೇವ ಕವೇರಿತ ಮುದಿತಂ, ಶ್ರೀ ಜಯ ದೇವ ಕವೇರಿತ ಮುದಿತಂ, ರಸಿಕ ಜನಂ ತನು ತಾಮತಿ ಮುದಿತಂ, ರಸಿಕ ಜನಂ ತನು ತಾಮತಿ ಮುದಿತಂ. ನಾಥ ಹರೇ ಜಗನ್ನಾಥ ಹರೇ, ಏ ಸೀಗತಿ ರಾಧ ವಾಸಗೃಹೇ, ಏ ಪಶ್ಯತಿ ನಿಶಿ ದಿಶಿ ರಹತಿ ಭವಂತಂ, ಪಶ್ಯತಿ ದಿಶಿ ದಿಶಿ ರಹತಿ ಭವಂತಂ. ನಾಥ ಹರೇ ಜಗನ್ನಾಥ ಹರೇ, ನಾಥ ಹರೇ ಜಗನ್ನಾಥ ಹರೇ. ಈಗ ಇದು ಚೆನ್ನಾಗಿ ಬೆಂದಿದೆ, ಮಿಕ್ಸ್ ಆಗಿದೆ. ತುಪ್ಪ ಮೊದಲೇ ಹಾಕಿದ್ದೀನಿ, ಅದೇ ಬರ್ತಾ ಇದೆ. ಈ
ಇದು ಆರಿದ ಮೇಲೆ ಇನ್ನೂ ಗಟ್ಟಿಯಾಗುತ್ತೆ. ಈಗ ಆಫ್ ಮಾಡ್ತೀವಿ. ಈಗ ಲಾಪ್ಸಿ ರೆಡಿ ಆಗಿದೆ. ಲಾಪ್ಸಿ ಸ್ವೀಟ್ ರೆಡಿ ಆಗಿದೆ. ಬ್ರೋಕನ್ ವೀಟ್ ಸ್ವೀಟು. ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಇದು ಪಾಯಸ ತುಂಬ ಜನ ಮಾಡ್ತಾರೆ ಫಂಕ್ಷನ್ಗಳಲ್ಲಿ ಎಲ್ಲ. ಇದು ಬೇರೆ ಥರ. ಥ್ಯಾಂಕ್ ಯು.